ಯಮಕನಮರಡಿ ಕ್ಷೇತ್ರದ ಮನಗುತ್ತಿ ಗ್ರಾಮದಲ್ಲಿ ನಾಳೆ ಶ್ರೀ ಬಸವೇಶ್ವರ ಜಾತ್ರಾ ನಿಮಿತ್ತ ಉಚಿತ ಆರೋಗ್ಯ ಶಿಬಿರ ಜರುಗಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಬಸವೇಶ್ವರ ಜಾತ್ರೆಯು ಅತ್ಯಂತ ಸಡಗರದಿಂದ ಜರುಗಲಿದೆ ಇಂದು ಶ್ರೀ ಲಕ್ಷ್ಮೀ ದೇವಿಯ ಗುಡಿಯಿಂದ ಬಸವೇಶ್ವರ ಗುಡಿಗೆ ಪಲ್ಲಕ್ಕಿಯನ್ನು ಒಯ್ಯುವುದು ಮತ್ತು ರಾತ್ರಿ ಭಜನೆ ಡೊಳ್ಳಿನ ಪದಗಳು ಜರುಗಲಿವೆ ಸೋಮವಾರದಂದು ಬೆಳಗ್ಗೆ ಭವಿಷ್ಯವಾಣಿ ಹಾಗೂ ಶ್ರೀ ಬಸವೇಶ್ವರ ದೇವರಿಗೆ ಅಭಿಷೇಕ ಹಾಗೂ ಮಧ್ಯಾಹ್ನ ಮಹಾಪ್ರಸಾದ ಜರುಗಲಿದೆ ಹಾಗೂ ಸಂಗ್ಯಾಬಾಳ್ಯ ಹಾಗೂ ರಾಧಾಕೃಷ್ಣ ಬಯಲಾಟ ಜರುಗಲಿವೆ ಇದೇ ದಿನ ಅತಿ ವಿಶೇಷ ಎಂದರೆ ಬಸವೇಶ್ವರ ಜಾತ್ರೆ ನಿಮಿತ್ತ ಉಚಿತ ಆರೋಗ್ಯ ಶಿಬಿರ ಜರುಗಲಿದೆ ಈ ಉಚಿತ ಆರೋಗ್ಯ ಶಿಬಿರವನ್ನು ಈ ಭಾಗದ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮಾರ್ನಿಂಗ್ ಸಿರುಗುಪ್ಪಿ ಅವರು ತಿಳಿಸಿದ್ದಾರೆ ಮಂಗಳವಾರದಂದು ಓಡುವ ಷರತ್ತು ಕುದುರೆ ಗಾಡಿ ಷರತ್ತು ಸೈಕಲ್ಲು ಜೋಡೆತ್ತಿನ ಷರತ್ತು ಜರುಗಲಿವೆ ಇದರಲ್ಲಿ ಈ ಭಾಗದ ಯುವಕರು ಭಾಗವಹಿಸಿ ಮೆರಗು ತರಬೇಕೆಂದು ಕಮಿಟಿಯವರು ತಿಳಿಸಿದ್ದಾರೆ ಜೋಡೆತ್ತು ಗಾಡಿ ಷರತ್ತು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಅವರ ಅಭಿಮಾನಿಗಳು ಹಾಗೂ ಕ್ಷೇತ್ರದ ಜನರು ಭಾಗವಹಿಸಬೇಕೆಂದು ಕಮಿಟಿ ತಿಳಿಸಿದ್ದಾರೆ ಶ್ರೀ ಬಸವೇಶ್ವರ ಯಾತ್ರಾ ಪ್ರಾರಂಭವಾಗ್ತಾ ಇದೆ ಮನಗುತ್ತ ಮನಗುತ್ತಿಯಲ್ಲಿ ಸುಮಾರು ಒಂದು ನೂರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ನಾಳೆ ದಿನ ಅಂದ್ರೆ ಸೋಮವಾರ ಏಳು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಮಹಾ ಮಹಾ ಬಸವೇಶ್ವರ ಯಾತ್ರಾ ಕಮಿಟಿ ವತಿಯಿಂದ ಮಹಾಪ್ರಸಾದ ನಡೆಯಲಿದೆ ಅದರ ಜೊತೆಗೆ ನಾಳೆ ಮತ್ತೊಂದು ಕಾರ್ಯಕ್ರಮ ಉಚಿತ ಆರೋಗ್ಯ ಶಿಬಿರ ಮೊನ್ನೆ ಕೂಡ ಮಹಾಶಿವರಾತ್ರಿ ಎಂದು ಮನುಗುತ್ತಿಯಲ್ಲಿ ಏರ್ಪಡಿಸಿತ್ತು ಅವತ್ತಿನ ದಿನವೂ ಕೂಡ ಒಳ್ಳೆ ಕಾರ್ಯಕ್ರಮ ಉಚಿತ ಕಾ ಆರೋಗ್ಯ ಶಿಬಿರ ಗುರುಕೃಪಾ ಹಾಸ್ಪಿಟಲ್ ವತಿಯಿಂದ ನಡೆಸಿದ್ರು ನಾಳೆನೂ ಕೂಡ ಅವರೇನೆ ಡಾಕ್ಟರ್ ಅಮೋಲ್ ಮಾನಿಂಗ್ ಸಿರುಗುಪ್ಪಿ ಡಾಕ್ಟರ್ ಡಾಕ್ಟರ್ ನವೀದ್ ಶೇಖ್ ಪಿಶಿಶ್ ಡಾಕ್ಟರ್ ನಹೀಮ್ ಪಟೇಲ್ ಹಾಗೂ ಡಾಕ್ಟರ್ ನಾವೀದ್ ಶೇಖ್ ಪಿಜಿಷನ್ ಗ್ರೂಪ್ ಗುರುಕೃಪಾ ಹಾಸ್ಪಿಟಲ್ ಬೆಳಗಾವಿ ಇವರು ವತಿಯಿಂದ ನಾಳೆ ನಾಳೆ ದಿನ ನಡೆಯಲಿದೆ ದಯವಿಟ್ಟು ಎಲ್ಲರೂ ಮನಗುತ್ತಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಅವರು ಬಂದು ಈ ಕಾರ್ಯಕ್ರಮವನ್ನು ಶೋಭೆ ತರಬೇಕು ಮಹಾಪ್ರಸಾದ್ ಜೊತೆಗೆ ಆರೋಗ್ಯ ಶಿಬಿರವನ್ನು ಕೂಡ ತಾವು ಬಂದು ಆ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ವಿನಂತಿಸಿಕೊಳ್ಳುತ್ತೇನೆ ಅದರ ನಂತರ ಮಂಗಳವಾರ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ರಂದು ಕೂಡ ಇದೆ ಗಾಡಿಯ ಸೆರೆತು ಜೋಡೆತ್ತಿನ ಗಾಡಿಯ ಸೆರೆತು ಕುದುರೆ ಗಾಡಿಯ ಸೆರೆತು ಹಾಗೂ ಕುತ್ತು ಕುದುರೆ ಹೊಡೆಯುವ ಷರತ್ತು ಸೈಕಲ್ ಸೆರೆತು ಓಡುವ ಸರ್ತು ಒಳ್ಳೆ ವಿದ್ಯಾರ್ಥಿಗಳಿಗೆ ಒಂದು ಕ್ರೀಡಾ ಭಾವನೆ ಇಟ್ಕೊಂಡು ಈ ಬಸವೇಶ್ವರ ಯಾತ್ರಾ ಕಮಿಟಿಯವರು ಆ ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಅದ್ರ ಜೊತೆಗೆ ಎರಡು ದಿನ ಮಂಗಳವಾರ ಮತ್ತು ಸೋಮವಾರ ಮತ್ತು ಮಂಗಳವಾರ ಎರಡು ದಿನ ನಾಟಕಗಳು ಬಯಲಾಟಗಳು ಕೂಡ ಇರುತ್ತವೆ ಸಾರ್ವಜನಿಕರು ಬಂದು ಈ ಯಾತ್ರೆಗೆ ಶೋಭೆ ತರಬೇಕಂತ ವಿನಂತಿಸಿಕೊಳ್ಳುತ್ತೇನೆ ಎರಡು ಸಾವಿರದ ಇಪ್ಪತ್ತೆರಡರಂದು ಮಂಗಳವಾರ ದಿನ ಜೋಡೆತ್ತಿನ ಗಾಡಿ ಶಕ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಶ್ರೀ ಯುವ ನಾಯಕರಾದ ರಾಹುಲ್ ಅನ್ನ ಸತೀಶ್ ಜಾರಕಿಹೊಳಿ ಅವರು ಆಗಮಿಸಲಿದ್ದಾರೆ ಉದ್ಘಾಟನಾ ಸಮಾರಂಭ ಮಾಡಲಿದ್ದಾರೆ ಕಾರಣ ಅವರ ಅಭಿಮಾನಿಗಳ ಬಳಗ ಹಾಗೂ ಕ್ಷೇತ್ರದ ಜನರು ಉದ್ಘಾಟನಾ ಸಮಾರಂಭಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂತ ವಿನಂತಿಸಿಕೊಳ್ಳುತ್ತೇನೆ